ಯುವನಿಧಿ ಯೋಜನೆ ಏನೇನು ಡಿಸೆಂಬರ್ 21ನೇ ತಾರೀಕಿನಿಂದ ಜಾರಿಯಾಗಲಿ. ಹಾಗಾದ್ರೆ ಯಾವ ರೀತಿ ಇದಕ್ಕೆ ಅಪ್ಲಿಕೇಶನ್ ಅನ್ನು ಸಲ್ಲಿಸಬೇಕು, ಯಾರಿಗೆ ಈ ಒಂದು ಯೋಜನೆ ಸಿಗತ್ತೆ ಅನ್ನೋದ್ರ ಮಾಹಿತಿಯನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಜಯವಾಣಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳನ್ನು ಒಂದೊಂದಾಗಿ ಜಾರಿಗೊಳಿಸಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಹಾಗೆಯೇ ಇದೀಗ 5ನೇ ಯೋಜನೆ ಯುವನಿಧಿ ಯೋಜನೆ ಏನೇನು ಡಿಸೆಂಬರ್ 21ನೇ ತಾರೀಕಿನಿಂದ ಜಾರಿಯಾಗಲಿಕ್ಕಿದೆ. ನೀವು ನೋಂದಣಿಯನ್ನು ಕೂಡ ಅವತ್ತಿನಿಂದ ಮಾಡ್ಕೊಳ್ಬೋದು ಅಂಥೇಳಿ ರಾಜ್ಯದ CM ಸಿದ್ದರಾಮಯ್ಯನವರು ಕೂಡ ಈ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ದರು. ಹಾಗಾದರೆ ಯಾವ ರೀತಿ ಇದಕ್ಕೆ ಅಪ್ಲಿಕೇಶನನ್ನು ಸಲ್ಲಿಸಬೇಕು, ಏನೆಲ್ಲ ಮಾನದಂಡಗಳಿದೆ, ಹಾಗೆಯೇ ಯಾರಿಗೆ ಈ ಒಂದು ಯೋಜನೆ ಸಿಗತ್ತೆ ಅನ್ನೋದ್ರ ಮಾಹಿತಿಯನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರು, ಏನಂತ ಹೇಳಿದ್ರೆ ಈಗಾಗಲೇ ಗೌರ್ಮೆಂಟಿಂದ ಸಾಕಷ್ಟು ವೆಬ್ಸೈಟ್ಗಳನ್ನು ಹಿಂದಿನ ಅರ್ಜಿ ಸಲ್ಲಿಕೆಗೆ ಬಿಟ್ಟಿದ್ರು. ಯಾವುದು ಗೃಹಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದೊಂದು ವೆಬ್ಸೈಟ್ಗಳನ್ನು ಬಿಟ್ಟಿದ್ರು. ಆದರೆ ಈ ಬಾರಿ ಈ ಒಂದು ಯುವನಿಧಿ ಯೋಜನೆಗೆ ಇನ್ನೂ ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಅಥವಾ ಯಾವುದೇ ಗ್ರಾಮ ಒಂದು ಕಚೇರಿ, ನಾಡ ಕಚೇರಿ, ಬೆಂಗಳೂರು ಒಂದು ಕಚೇರಿಯಲ್ಲಿ ಈವರೆಗೂ ಕೂಡ ಯಾವುದೇ ವೆಬ್ಸೈಟ್ಗಳನ್ನು ಬಿಟ್ಟಿಲ್ಲ. ಆದರೆ ಈ ಒಂದು ಮಾಹಿತಿಯ ಪ್ರಕಾರ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ವರ್ಷವೂ ಕೂಡ 500,000 ಜನ ಪಾಸ್ಔಟ್ ಆಗ್ತಾರೆ. ಸೊ ಈ ಪಾಸ್ಔಟ್ ಆದಂತಹ ಪದವೀಧರರಿಗೆ 6 ತಿಂಗಳವರೆಗೆ ಕೆಲಸ ಸಿಗಲಿಲ್ಲ ಅಂತ ಹೇಳಿದರೆ 3,000 ಹಣವನ್ನು ನಿಮ್ಮ ಖಾತೆಗೆ ಅವರು ಹಾಕ್ತಾರೆ. ಜೊತೆಗೆ ಡಿಪ್ಲೊಮೊ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ 1,500 ರೂಪಾಯಿಯನ್ನು ಕೊಡುವುದಾಗಿ ಈಗಾಗಲೇ ರಾಜ್ಯ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಯಾರು ಹೇಗೆ ಇದನ್ನು ಫಲಾನುಭವಿಗಳಾಗ್ಬೋದು ಅಂತ ಹೇಳಿದರೆ, ನೀವು ಪ್ರತಿಯೊಂದನ್ನು ಈಗಾಗಲೇ ರೆಡಿ ಮಾಡಿಟ್ಕೊಳ್ಬೇಕು. ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ಅದು ಲಿಂಕ್ ಕೂಡ ಆಗಿರಬೇಕು, ಜೊತೆಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ನೀವು ರೆಡಿ ಮಾಡಿಟ್ಕೊಳ್ಳಿ. ಯಾಕಂತ ಹೇಳಿದರೆ ನೀವು ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಬೇಕಾದಂಥ ಅಂದರೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ಕೋಬೋದು ಅಥವಾ ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ನಲ್ಲಿ ಮಾಡ್ಕೋಬೋದು ಅಂಥೇಳಿ ಈಗ ಮಾಹಿತಿಯನ್ನು ಕೂಡ ಕೊಟ್ಟಿರೋದು. ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಕೂಡ ಡಿಸೆಂಬರ್ 21ನೇ ತಾರೀಕಿನಿಂದ ನೋಂದಣಿ ಒಂದು ಕಾರ್ಯ ಆರಂಭವಾಗಲಿದೆ. ಹತ್ತಿರದ ಗ್ರಾಮ ಒಂದು ಕಚೇರಿ, ಬೆಂಗಳೂರು ಒಂದು ಕಚೇರಿ, ನಾಡ ಕಚೇರಿ ಆಗಿರ್ಬೋದು ಅಥವಾ ಸೇವಾ ಸೆಂಟರ್ಗಳಲ್ಲಿ ನೀವು ಹೋಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು. ವೀಕ್ಷಕರೇ, ಇನ್ನು ಪ್ರಮುಖವಾಗಿ ಒಂದಿಷ್ಟು ಅಂಶಗಳು ಈ ಒಂದು ಯುವನಿಧಿ ಯೋಜನೆಯನ್ನು ನೀವು ಕೂಡ ಫಲಾನುಭವಿಗಳಾಗಬೇಕು ಅಂತ ಹೇಳಿದರೆ, ನೀವು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕರ್ನಾಟಕದ ನಿವಾಸಿಯೇ ಆಗಿರಬೇಕು, ಜೊತೆಗೆ ಡಿಪ್ಲೊಮೊ ಅಥವಾ ಡಿಗ್ರಿ ಪದವೀಧರರಾಗಿರಬೇಕು, ಜೊತೆಗೆ ನಿಮ್ಮ ಡಿಗ್ರಿ ಮತ್ತು ಡಿಪ್ಲೊಮೊ ಕಂಪ್ಲೀಟ್ ಆದ ಬಳಿಕ 180 ದಿನಗಳವರೆಗೂ ನಿಮಗೆ ಕೆಲಸ ಎಲ್ಲೂ ಸಿಗಲಿಲ್ಲ ಅಂತ ಹೇಳಿದರೆ ಅದು ಕೂಡ ಅದು ಒಂದು ಮಾನದಂಡ ಆಗುತ್ತೆ. ಜೊತೆಗೆ ನೀವು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಇಟ್ಟುಕೊಂಡಿರಬೇಕು. ಯಾಕಂತ ಹೇಳಿದರೆ ನಿಮ್ಮ ಅಕೌಂಟ್ಗೆ ಹಣ ಬರಬೇಕು ಅಂತ ಹೇಳಿದರೆ ಅದು ಬ್ಯಾಂಕ್ಗೆ ಕೂಡ ಲಿಂಕ್ ಆಗಿರೋದು ಬಹಳನೇ ಮುಖ್ಯವಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ, ವಿಜಯವಾಣಿ, ಬೆಂಗಳೂರು.